ಹಾಯ್ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ದಿ ಕ್ಲಾಸ್. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಮಾರ್ಷಲ್ ಆರ್ಟ್ಸ್ ಇನ್ ಇಂಡಿಯಾ ಅಂತಂದ್ರೇನು ಭಾರತೀಯ ಸಮರ ಕಲೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಸೊ ಬಹಳಷ್ಟು ಜನ ಏನು ಮಾಡಿಬಿಡ್ತಾರೆ, ಈ ಸಮರ ಕಲೆಗಳು ಇದು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಬರುವಂಥ ಒಂದು ಸ್ಮಾಲ್ ಕಾನ್ಸೆಪ್ಟ್. ಸಮರ ಕಲೆಗಳಾಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಅಂತ ಹೇಳಿ ಕರಿತೀವಿ, ಡ್ಯಾನ್ಸ್ ಫಾರ್ಮ್ಸ್ ಆಗಿರ್ಬೋದು, ಹೌದು, ಹೀಗೆ ಕಲೆ ಮತ್ತು ಸಂಸ್ಕೃತಿ ಅಂತೇಳಿ ಒಂದು ಏನು ಎಕ್ಸಾಮಲ್ಲಿ ಕಾನ್ಸೆಪ್ಟ್ ಬರ್ತದೆ. ಆ ಕಲೆ ಮತ್ತು ಸಂಸ್ಕೃತಿಯ ವಿಭಾಗದಲ್ಲಿ ಈ ರೀತಿಯಾದಂಥ ಕ್ವಶನ್ಗಳನ್ನು ನಮಗೆ ಕೇಳ್ತಿರ್ತಾರೆ, ಹೌದು, ಎರಡು ಅಥವಾ ಮೂರು ಕ್ವಶನ್ಗಳು ಪ್ರತಿ ಎಕ್ಸಾಮ್ನಲ್ಲಿ ಫಿಕ್ಸ್ ಆಗಿರ್ತವೆ. ಸೊ ಈಗಿನ ಒಂದು ಪರೀಕ್ಷೆಗಳಲ್ಲೂ ಕೂಡ ಈ ರೀತಿಯಾದಂಥ ಕ್ವಶನ್ಗಳನ್ನು ಕೇಳ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಸಮರ ಕಲೆ ಅಂತಂದ್ರೇನು, ಇದರ ಬಗ್ಗೆ ಒಂಚೂರು ನಾವು ಹಿಸ್ಟ್ರಿನ ತಿಳ್ಕೊಳ್ಳೋಣ. ಸಮರ ಅಂತಂದ್ರೇನು? ಯುದ್ಧ. ಕಲೆ ಅಂತಂದ್ರೇನು? ಆ ಒಂದು ಯುದ್ಧದಲ್ಲಿ ಹೇಗೆ ಶತ್ರುವನ್ನ ನಾವು ಸೆದೆ ಬಡಿಯಬೇಕು, ಅದಕ್ಕಾಗಿ ನಾವು ಯಾವ ರೀತಿಯಾಗಿ ನಮ್ಮ ಒಂದು ಯುದ್ಧದಲ್ಲಿ ಒಂದು ಕಲೆಯನ್ನ ಬೆಳೆಸ್ಕೊಳ್ಬೇಕು, ದಟ್ ಈಸ್ ಕಾಲ್ಡ್ ಮಾರ್ಷಲ್ ಆರ್ಟ್ ಅಥವಾ ಸಮರ ಕಲೆ ಅಂತ ಹೇಳಿ ಕರಿತೀವಿ. ಇದು ಭಾರತ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ತನ್ನದೇ ಆದಂತಹ ಒಂದು ರೂಪವನ್ನ ತಾಳಿರುವಂತದ್ದು. ಈಗ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ಯುದ್ಧ ಕಲೆಗಳನ್ನ ಮಾಡ್ತಾರೆ, ಇದು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇದು ಚೇಂಜ್ ಇರ್ತದೆ. ಸೊ ಹಾಗಾಗಿ ಸಮರ ಕಲೆ ಅಂತಂದ್ರೇನು? ಒಟ್ಟಾರೆಯಾಗಿ ಒಂದು ಯುದ್ಧದ ಕಲೆ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಈ ಸಮರ ಕಲೆಗೆ ಯಾವ ಒಂದು ಪ್ರಾಚೀನ ಕಾಲದ ಇತಿಹಾಸ ಇರುವುದುಂಟು? ಹೇಗೆ? ವಿಷ್ಣು ಅಂತ ಹೇಳಿ ಕರಿತೀವಿ, ಲಾರ್ಡ್ ವಿಷ್ಣು, ಆ ವಿಷ್ಣುವಿನ ಶಿಷ್ಯನಾದಂತಹ ಪರಶುರಾಮ ಅಂತೇಳಿ ಹೇಳ್ತೀವಿ. ಈ ಪರಶುರಾಮ ಈ ಸಮರ ಕಲೆಯ ಒಂದು ಪಿತಾಮಹ ಅಂತೇಳಿ ಹೇಳ್ಬೋದು. ಹೇಗೆ ಪರಶುರಾಮ ತನ್ನ ಕೊಡ್ಡಲಿಯನ್ನ ಹಿಡ್ಕೊಂಡು ಏನ್ ಮಾಡ್ತಾ ಇದ್ದ, ಈ ಒಂದು ಬೇರೆ ಶತ್ರುಗಳನ್ನಾಗ್ಲಿ ಒಟ್ಟು ಅವನ ಆಯುಧ ಕೊಡ್ಲಿ ಅಂತೇಳಿ ಹೇಳ್ಬೋದು. ಹಂಗೆ ಅವರು ಹೇಗೆ ತಮ್ಮ ಯುದ್ಧದಲ್ಲಿ ಕಲೆಯನ್ನ ತೋರಿಸ್ತಾ ಇದ್ರು, ಹಂಗೆ ನಾವು ಪರಶುರಾಮರನ್ನ ಸಮರ ಕಲೆಯ ಪಿತಾಮಹ, ಅವರಿಂದ ನಮಗೆ ಈ ಒಂದು ಕಲೆ ಬೆಳೆದು ಬಂತು ಅಂತೇಳಿ ಹೇಳ್ಬೋದು. ಸೊ ಇವಾಗ ನಾವೇನ್ ಮಾಡೋಣ, ವಿವಿಧ ರಾಜ್ಯಗಳಲ್ಲಿ ಯಾವ ಯಾವ ಸಮರ ಕಲೆಗಳು ಪ್ರಸಿದ್ಧಿಯಾಗಿ ಇದೆ, ಹೌದು, ಕಲರಿಯ ಪಟ್ಟು ಅಂತ ಹೇಳಿ ಕರಿತೀವಿ, ಕಲರಿ ಪಯಟ್ಟು ಅಂತ ಹೇಳಿ ಕರಿತೀವಿ. ಇದು ಕೇರಳ ರಾಜ್ಯದಲ್ಲಿರುವಂತಹ ಅದಕ್ಕೆ ಅಲ್ಲಿ ಫೇಮಸ್ ಆಗಿರುವಂತಹ ಒಂದು ಸಮರ ಕಲೆ ಕಲರಿ ಪಯಟ್ಟು. ಭಾರತದ ಅತ್ಯಂತ ಹಳೆಯ ಸಮರ ಕಲೆ ಅಂತೇಳಿ ಹೇಳಿದೀವಿ, ಹೌದು. ಈ ಒಂದು ಕಲರಿ ಪಯಟ್ಟು ಅಂತ ಏನಿದೆ, ಇದು ಕಲರಿ ಅಂತಂದ್ರೇನು ಒಂದು ತರಬೇತಿ ಶಾಲೆ, ಪಯಟ್ಟು ಅಂತಂದ್ರೇನು ಅಲ್ಲಿ ಅಭ್ಯಾಸ ಮಾಡುವಂಥದ್ದು. ಈ ತರಬೇತಿ ಶಾಲೆಗಳಲ್ಲಿ ಅವಾಗ ಗರಡಿಗಳು ಅಂತೇಳಿ ಹೇಳ್ತಾ ಇದ್ರು, ಅಂತಹ ಒಂದು ತರಬೇತಿ ಶಾಲೆಗಳಲ್ಲಿ ಈ ಒಂದು ಕಲೆಯನ್ನ ಕಲಿತಾ ಇದ್ರು. ಅತ್ಯಂತ ಪ್ರಾಚೀನ ಸಮರ ಕಲೆಗಳಲ್ಲಿ ಒಂದು ಮಲಯಾಳಿ ಭಾಷೆಯಲ್ಲಿ ಕಲರಿ ಅಂತಂದ್ರೇನು ತರಬೇತಿ ಶಾಲೆ, ಪಯಟ್ಟು ಅಂತಂದ್ರೇನು ಒಂದು ರೀತಿಯಾದಂತಹ ತರಬೇತಿ. ಸೊ ಕಲರಿ ಪಯಟ್ಟು ಇದು ಯಾವ ರಾಜ್ಯದ ಒಂದು ಸಮರ ಕಲೆ? ಕೇರಳ, ನೆನ್ಪಿಟ್ಕೋ. ಸಿಲಂಬಂ, ವೆರಿ ವೆರಿ ಇಂಪಾರ್ಟೆಂಟ್, ಇದು ತಮಿಳುನಾಡು ರಾಜ್ಯದ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಆಧುನಿಕ ಸಮರ ಕಲೆ. ಪಾಂಡ್ಯರಾಗಿರ್ಬೋದು, ಚೋಳರಾಗಿರ್ಬೋದು, ಚೇರರು ಆಗಿರ್ಬೋದು, ಈ ಮಧುರೈ ಅಂತ ಹೇಳಿ ಕರಿತೀವಿ, ಅಥವಾ ಸಂಗಮ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಈ ಸಂಗಮರು ಅಂತೇಳಿ ಹೇಳಿದಾಗ ನಮಗೆ ಪಾಂಡ್ಯ, ಚೇರ ಮತ್ತು ಚೋಳರು ನೆನಪಿಗೆ ಬರ್ತಾರೆ. ಅವರ ಒಂದು ಅವಧಿಯಲ್ಲಿ ಈ ಸಿಲಂಬಮ್ಮನ್ನ ಈ ರೀತಿಯಾಗಿ ಒಂದು ಸಮರ ಕಲೆಯನ್ನ ಆರಂಭ ಮಾಡ್ತಿದ್ರು. ನೋಡ್ತಾ ಇದ್ರಿ ಇಲ್ಲಿ ಯಾವ ರೀತಿಯಾಗಿ ಸಿಲಂಬಮ್ ಎನ್ನುವಂತಹ ಸಮರ ಕಲೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಥಂಗ್ಟಾ ಮತ್ತು ಸರಿತ್ ಸರಕ್ ಅಂತ ಹೇಳಿ ಕರಿತೀವಿ, ನೀವು ಹೆಸರೇ ನೋಡ್ತಿರ್ತದೆ, ಹೌದು. ಈ ರೀತಿಯಾಗಿ ಏನಾದ್ರೂ ಹೆಸರುಗಳು ಬಂದ್ರಿ, ಹೌದು, ಅವುಗಳು ಡೈರೆಕ್ಟ್ ಆಗಿ ಯಾವ ರಾಜ್ಯ ಅಂತ ನೆನ್ಪಿಟ್ಕೋಬೇಕು ನಾವು, ಮಣಿಪುರ ರಾಜ್ಯದ ಒಂದು ಸಮರ ಕಲೆ ಥಂಗ್ಟ ಮತ್ತು ಸರಿ ಸರಕ್. ನೆಕ್ಸ್ಟ್ ಚಿಬಿ ದಾಗ್ ದಾ ಅಂತ ಹೇಳಿ ಕರಿತೀವಿ. ಹಿಂಗೇನಾದ್ರೂ ನಮಗೆ ನೆನಪಿನಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಏನಾದ್ರೂ ಹೆಸರುಗಳು ಬಂದ್ರೆ ಅವು ಡೈರೆಕ್ಟ್ ಆಗಿ ಎಲ್ಲಿಗೆ ಬಂದಿರ್ತಾವ, ಮಣಿಪುರದ್ದೇ ಅಂತೇಳಿ ನಾವು ಇದನ್ನ ಒಂದು ಗೆಸ್ ಮಾಡ್ಬೋದು. ಹೌದು, ನೋಡ್ತಾ ಇದ್ರಿ ಇಲ್ಲಿ ಯಾವ ರೀತಿಯಾಗಿ ಈ ರೀತಿಯಾದಂತಹ ಒಂದು ಸಮರ ಕಲೆಯನ್ನ ಮಾಡ್ತಾ ಇದ್ದಾರೆ. ಪರಿಖಂಡ ಅಂತ ಹೇಳಿ ಕರಿತೀವಿ, ಇದು ಬಿಹಾರ ರಾಜ್ಯದ ಒಂದು ಸಮರ ಕಲೆ, ಪ್ರಾಚೀನ ಕಾಲದಲ್ಲಿ ನೋಡ್ರಿ, ಈ ಬಿಹಾರ ರಾಜ್ಯದಲ್ಲಿ ಇಲ್ಲಿರುವಂತಹ ಮಹಾರಾಜರು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಈ ಒಂದು ಪರಿಖಂಡ ಎನ್ನುವಂತಹ ಸಮರ ಕಲೆಯನ್ನ ಬಳಸ್ತಾ ಇದ್ರು. ಸೊ ಒಂದ್ ಕೈಯಲ್ಲಿ ಭರ್ಚಿ ಇದೆ, ಒಂದ್ ಕೈಯಲ್ಲಿ ಖಡ್ಗ ಇದೆ, ಇದರಿಂದ ಏನ್ ಈಗ ನೋಡ್ರಿ ಕಿತ್ತೂರ್ ರಾಣಿ ಚೆನ್ನಮ್ಮ ಅವರೆಲ್ಲ ಈ ರೀತಿಯಾಗಿ ಏನ್ ಮಾಡ್ತಾ ಇದ್ರು, ಸಮರ ಕಲೆಗಳನ್ನ ಮಾಡ್ತಾ ಇದ್ರು. ಸೊ ಪರಿಖಂಡ ಹೋಡಾ, ಹಿಮಾಚಲ ಪ್ರದೇಶದಲ್ಲಿ ಆಚರಿಸುವಂತಹ ಒಂದು ಸಮರ ಕಲೆ, ಬಿಲ್ಲು ಬಾಣಗಳಿಂದ ನಾವೇನ್ ಮಾಡ್ತಾ ಇದ್ದೀರಿ, ಇಲ್ಲಿ ಒಂದು ಯುದ್ಧವನ್ನ ಆಡುವಂಥದ್ದು, ಸಮರ ಕಲೆಗಳು. ನೆಕ್ಸ್ಟ್ ಘಟಕ ಅಂತೇಳಿ ಕರಿತೀವಿ, ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಬೋದು ಇವರು ತಲೆ ಮೇಲೆ ಟರ್ಬೈನ್ ಅನ್ನ ಕಟ್ಟಿರೋದ್ರಿಂದ ನಿಮಗೆ ಇವರು ಪಂಜಾಬಿಗಳು ಅಂತೇಳಿ ನಿಮಗೆ ಗೊತ್ತಾಗ್ತದೆ. ಸೊ ಪಂಜಾಬಿನಲ್ಲಿ ಸಿಖ್ಖರು ಜಾಸ್ತಿ, ಸಿಖ್ಖರು ಪ್ರದರ್ಶಿಸುವಂತಹ ಒಂದು ಸಮರ ಕಲೆ. ಘಟಕ ಅಂತಂದ್ರೇನು ಒಂದು ರೀತಿಯಾದಂತಹ ಗದೆ, ಆ ಗದೆಯನ್ನ ಇವ್ರ ಕೈಯಲ್ಲಿ ಇದಾವ ನೋಡ್ರಿ, ಈ ರೀತಿಯಾದಂತಹ ಗದೆಯನ್ನ ಹಿಡ್ಕೊಂಡು ಏನ್ ಮಾಡ್ತಾ ಇರ್ತಾರೆ, ಒಂದು ತೋರಿಸುವಂತಹ ಪ್ರದರ್ಶನ ಅಂತೇಳಿ ಕರಿಬಹುದು. ಮರ್ದನಿ, ಇದು ಮಹಾರಾಷ್ಟ್ರದ ಸಾಂಪ್ರದಾಯಿಕ ಸಮರ ಕಲೆಯಾಗಿರುವಂತದ್ದು, ಇವರು ಸೇಮ್ ಒಂದ್ ಕೈಯಲ್ಲಿ ಬರ್ಚಿ ಒಂದ್ ಕೈಯಲ್ಲಿ ಖಡ್ಗ. ಕೊಲ್ಲಾಪುರ ಜಿಲ್ಲೆಯಲ್ಲಿ ಇದನ್ನ ಬಹಳಷ್ಟು ವ್ಯಾಪಕವಾಗಿ ಪ್ರದರ್ಶನ ಮಾಡಲಾಗ್ತದೆ. ಇನ್ನು ಲಾಠಿ, ಬಹಳಷ್ಟು ಜನರಿಗೆ ಈಗ ಲಾಠಿ ಏಟು ಅಂತ ಅಂತಿರ್ತಾರೆ ನೋಡ್ರಿ, ಲಾಠಿ ಅಂತಂದ್ರೇನು ಒಂದು ದೊಣ್ಣೆ, ಪಂಜಾಬ್ ಮತ್ತು ಬಂಗಾಳದಲ್ಲಿ ಇದನ್ನ ಹೆಚ್ಚಾಗಿ ಬಳಸಲಾಗ್ತದೆ, ಲಾಠಿ ಖೇಲ ಅಂತ ಹೇಳಿ ಕರಿತೀವಿ, ಹೌದು. ಸೊ ಒಬ್ಬರನ್ನ ಹೊಡೆಯೋದಕ್ಕೆ ಬರ್ತಿರ್ತಾರೆ, ಒಬ್ರು ಇವರಿಂದ ತಪ್ಪಿಸ್ಕೊಂತಿರ್ತಾರೆ, ಲಾಠಿ. ನೆಕ್ಸ್ಟ್ ಕುಟ್ಟು ವರಿಸೈ ಅಂತ ಹೇಳಿ ಕರಿತೀವಿ, ಇದು ತಮಿಳುನಾಡು ರಾಜ್ಯದ ಒಂದು ಸಮರ ಕಲೆ ಆಗಿರುವಂತದ್ದು. ಇಲ್ಲಿ ಯಾವುದೇ ಒಂದು ರೀತಿಯಾದಂತಹ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡೋದಿಲ್ಲ, ಡೈರೆಕ್ಟ್ ಹ್ಯಾಂಡ್ ಟು ಹ್ಯಾಂಡ್ ಅಂತೇಳಿ ಹೇಳ್ಬೋದು ಸಮರ ಕಲೆಗಳನ್ನ ಪ್ರದರ್ಶನ ಮಾಡ್ತಾ ಇರ್ತಾರೆ. ಮಸ್ತಿ ಯುದ್ಧ, ಮಲ್ಲ ಯುದ್ಧ ಅಲ್ರಿ, ಮಸ್ತಿ ಯುದ್ಧ,
ಸೊ ಇದನ್ನ ವಾರಣಾಸಿಯಲ್ಲಿ ಆಚರಣೆ ಮಾಡುವಂಥದ್ದು ಹೌದು. ಸೊ ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಮಸ್ತ ಯುದ್ಧವನ್ನ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಪೈಕ ಅಖಾಡ ಅಂತೇಳಿ ಕರಿತೀವಿ. ಹೌದು, ಒಂದು ಅಖಾಡದಲ್ಲಿ ಒಂದು ಏನ್ ಮಾಡ್ತಿರ್ತಾರೆ, ಸಮರ ಕಲೆಗಳನ್ನ ಮಾಡ್ತಾ ಇರ್ತಾರೆ. ಇದು ಎಲ್ಲಿ? ಒರಿಸ್ಸಾದಲ್ಲಿ. ಸ್ವಲ್ಪ ನೀವು ಏನ್ ಮಾಡ್ಬೇಕು, ಈ ಇಮೇಜಸ್ ಗಳನ್ನ ನೆನ್ಪು ಮಾಡ್ಕೋಬೇಕು. ಯಾವ ರಾಜ್ಯ, ಯಾವ ಸಮರ ಕಲೆ? ಸ್ಪೇ. ಇದು ಜಮ್ಮು ಕಾಶ್ಮೀರದ ಒಂದು ಸಮರ ಕಲೆ ಆಗಿರುವಂತದ್ದು. ನೋಡ್ತಾ ಇದ್ರಿ ಇಲ್ಲಿ, ಜಮ್ಮು ಕಾಶ್ಮೀರದ ಒಂದು ಸಮರ ಕಲೆ. ಕತ್ತಿ ಸಾಮು ಆಂಧ್ರ ಪ್ರದೇಶದ ಒಂದು ಪ್ರಸಿದ್ಧವಾದಂತಹ ಸಮರ ಕಲೆ ಆಗಿರುವಂತದ್ದು. ಮಲ್ಲಯುದ್ಧ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ಈ ಕರ್ನಾಟಕದಲ್ಲಿ ಈ ಒಂದು ಸಮರ ಕಲೆಯನ್ನ ಆಚರಣೆ ಮಾಡುವಂಥದ್ದು ಮಲ್ಲಯುದ್ಧ. ಏನು ಮಲ್ಲಯುದ್ಧ ಅಂತಂದ್ರೆ, ಈಗ ಹಿಂದಿನ ಕಾಲದಲ್ಲಿ ನೋಡ್ಬೋದು, ಈಗ ಫೈಲ್ವಾನ್ ಅಂತಹ ಫಿಲ್ಮ್ಗಳಲ್ಲಿ ಈ ಗರಡಿ ಮನೆಗಳಲ್ಲಿ ಏನ್ ಮಾಡ್ತಾ ಇದ್ರು, ಈ ಒಂದು ಕುಸ್ತಿಗಳನ್ನ ಆಡುವುದು, ಹೌದು, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ದಕ್ಷಿಣ ಭಾರತದ, ಅದರಲ್ಲೂ ಕರ್ನಾಟಕದಲ್ಲಿ ಈ ಬಿಜಾಪುರ ಸೈಡ್ ಆಗಿರ್ಬೋದು, ಹೌದು, ಬೆಳಗಾವಿ, ಧಾರವಾಡ, ಇನ್ನೂ ಮುಂತಾದ ಪ್ರದೇಶಗಳಲ್ಲಿ ಈ ಒಂದು ಮಲ್ಲಯುದ್ಧದ ಅಖಾಡಗಳನ್ನ ನಾವು ನೋಡ್ತೀವಿ. ಇವರಿಗೆ ನಾವು ಜಟ್ಟಿಗಳು ಅಂತೇಳಿ ಕರಿತಾ ಇದ್ದೀವಿ. ಹೌದಾ, ಯಾವುದೇ ಒಂದು ಒಂದು ಪಕ್ಕದ ಹಳ್ಳಿ, ಇನ್ನೊಂದು ಹಳ್ಳಿ, ಆ ಹಳ್ಳಿಗಳಿಂದ ಏನ್ ಮಾಡ್ತಾ ಇದ್ರು, ಜಟ್ಟಿಗಳು ಬರ್ತಾ ಇದ್ರು. ಈ ಜಟ್ಟಿಯನ್ನ ಏನಾದ್ರೂ ಸೋಲಿಸಿದ್ರೆ ಅವರಿಗೆ ತಕ್ಕದಾದಂತಹ ಬಹುಮಾನವನ್ನ ಕೊಡುವಂಥದ್ದು. ಇದು ಹಿಂದಿನ ಕಾಲದಲ್ಲಿ ಬಹಳಷ್ಟು ಪ್ರಚಲಿತದಲ್ಲಿ ಇತ್ತು, ಬಟ್ ಇವಾಗ ಇದು ಸ್ವಲ್ಪ ಸ್ವಲ್ಪ ಅಳಿತಾ ಇದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ವರ್ಮ ಆತಿ ಅಂತೇಳಿ ಕರಿತೀವಿ, ತಮಿಳುನಾಡಿನ ಒಂದು ಸಮರ ಕಲೆ ಆಗಿರುವಂಥದ್ದು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡಿದೀವಿ, ಒಂದಿಷ್ಟು ಪ್ರಮುಖ ರಾಜ್ಯಗಳ ಸಮರ ಕಲೆಗಳು, ಯಾವ ರಾಜ್ಯ ಯಾವ ಸಮರ ಕಲೆ ಅದನ್ನ ನೆನ್ಪಿಟ್ಕೊಳ್ರಿ. ಮುಂಬರುವ ಕ್ಲಾಸ್ಗಳಲ್ಲಿ ಮತ್ತೆ ಈ ಒಂದು ಆರ್ಟ್ ಅಂಡ್ ಕಲ್ಚರ್ಗೆ ಸಂಬಂಧಿಸಿರುವಂತಹ ಡ್ಯಾನ್ಸ್ ಫಾರ್ಮ್ಸ್ ಆಗಿರ್ಬೋದು, ಪ್ರಮುಖ ಪ್ರಶಸ್ತಿಗಳಾಗಿರ್ಬೋದು, ಹೌದು, ಹೀಗೆ ಹಲವಾರು ಒಂದು ಕಾನ್ಸೆಪ್ಟ್ಗಳೊಂದಿಗೆ ಮುಂದೆ ನಿಮ್ಮ ಕ್ಲಾಸ್ ಅಲ್ಲಿ ಬರ್ತೀವಿ. ಸೊ ಇನ್ನೊಂದು, ನಮ್ಮ ಇದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ PDOಗೆ ಸಂಬಂಧಪಟ್ಟಿರುವಂತಹ ಬಹಳಷ್ಟು ವಿಡಿಯೋಗಳನ್ನ ಮಾಡಿ ಹಾಕಲಾಗಿರ್ತದೆ, ಅವುಗಳನ್ನು ಕೂಡ ನೋಡಿ, ಜೊತೆಗೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.